ಅಲ್ಲೇ ನಿಮ್ಮ ಸಮಾಜ ಸೇವೆ ಕಾರ್ಯಗಳನ್ನ ಮಾಡಬಹುದಲ್ವಾ? ಈ ಚಿಕ್ಕಬಳ್ಳಾಪುರ ಭಾಗನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಆ ಭಗವಂತನ ಸಂಕಲ್ಪ ಇತ್ತೇನೋ, ಈ ಭಾಗದಲ್ಲಿ ಜನಗಳಿಗೆ ನಾನು ಆ ಋಣ ತೀರಿಸೋ ಅಂತ ಸಮಯ ಬಂದಿರಬಹುದು. ತಮ್ಮ ದುಡಿಮೆಯಲ್ಲಿ ಬಹುಪಾಲು ಸಮಾಜ ಸೇವೆಗೋಸ್ಕರ ಮೀಸಲಿಡ್ತಾ ಇದ್ದೀರಾ, ಹಾಗಾದ್ರೆ ಅಷ್ಟು ದುಡ್ಡಿದೆ ನಿಮ್ಮ ಹತ್ರ, ಆ ದುಡ್ಡಿನ ಮೂಲ ಎಲ್ಲಿಂದ ಬರ್ತಿದೆ? ದೇವರಾಜ್ ನೋಡೋ ಕಣ್ಣಿಗೆ ಎಲ್ರಿಗೂ ಚೆನ್ನಾಗೇ ಕಾಣ್ತಾರೆ, ಆದ್ರೆ ಅವನ ಹಿನ್ನೆಲೆ ಏನು ಅಂತ ಗೊತ್ತಿರಲ್ಲ ಯಾರಿಗೂ. ರಾಜಕೀಯಕ್ಕೆ ಬರೋ ಉದ್ದೇಶದಿಂದ ಸಮಾಜ ಸೇವೆಗಳು ಮಾಡ್ಕೊಂಡು ಬರ್ತಾರೆ, ಅಲ್ಲಿಗೆ ನೀವು ಅಷ್ಟೇನಾ? ತಾಲೂಕ್ ಪಂಚಾಯತ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀರ, ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀರ? ದೇವರ ಆಶೀರ್ವಾದ ಮಾಡಿದ್ರೆ ಏನ್ ಬೇಕಾದ್ರೂ ಆಗುವುದಲ್ಲ.